ನಮಸ್ಕಾರ ವೀಕ್ಷಕರೇ, ನಾನು ಒಬ್ಬ ಆಟೋ ಚಾಲಕನ ಮಗನಾಗಿ ಇಷ್ಟೊಂದು ವಿದ್ಯಾಭ್ಯಾಸ ಮಾಡಲು ನಮ್ಮಪ್ಪ ಹಗಲು ರಾತ್ರಿ ಅನ್ನದೆ ದುಡಿದು ನನ್ನನ್ನು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಆದ್ದರಿಂದ ನಾನು ಇಷ್ಟು ಪರ್ಸೆಂಟೇಜ್ ಮಾಡಲು ಸಾಧ್ಯವಾಯಿತು. ಬಡತನದಿಂದ ಹೊರಬರಲು ಶಿಕ್ಷಣ ಒಂದೇ ಕಾರಣವಾಗುವುದು. ಆದ್ದರಿಂದ ಶಿಕ್ಷಣವನ್ನು ಒಂದು ಆಯುಧವನ್ನು ಮಾಡಿಕೊಳ್ಳಿ, ಬಡತನದ ವಿರುದ್ಧ ಹೋರಾಡಲು ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ. ನಮಸ್ಕಾರ ಸರ್. ತಮ್ಮ ಹೆಸರು? ಇವರ ನಮ್ಮ ಹೆಸರು ಹುಸೇನಪ್ಪ ಸರ್. ಆಟೋ ಓಡಿಸ್ತಾ ಇದ್ದೀರಾ? ಹೌದು ಸರ್. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 10ರಿಂದ 12 ವರ್ಷ ಆಯ್ತು ಸರ್. ಇದೇ ನಿಮ್ದು ಸ್ವಂತ ಅಥವಾ ಏನ ಬಾಡಿಗೆ? ಸ್ವಂತ ಸರ್, ಸ್ವಂತ ಸರ್. ಸ್ವಂತ? ಹೌದು ಸರ್. ಆಟೋ ಓಡಿಸ್ಬಿಟ್ಟು ನಿಮ್ಮ ಮಗನನ್ನ ಓದಿಸ್ತಾ ಇದ್ದೀರಿ? ಹೌದು ಸರ್. 90% ಜನ ಮಾಡಿದಾನ? ಹೌದು ಸರ್. ನಿಮ್ಗೆ ಏನ್ ಅನಿಸ್ತಾ ಇದೆ? ನಮಗೆ ಒಳ್ಳೇದು ಅನಿಸ್ತದೆ ಸರ್. ಖುಷಿ ಅನಿಸ್ತಾ ಇದೆ? ಖುಷಿ ಖುಷಿ ಆಯ್ತು ಸರ್. ನಿಮ್ಗೆ ಆಟೋ ಓಡಿಸಿ ನಿಮ್ ಮಗನನ್ನ ಓದಿಸಿದಾರಲ್ಲ, ಅದು ಅದ್ರ ಅನುಭವ ಹೇಗಿತ್ತು? ಅನುಭವ ಐತ್ರಿ ಸರ್. ಮತ್ತೆ ಅವ್ರು ಓದ್ಬೇಕು, ಶರಣರ್ ಆಗ್ಬೇಕಂತ ನಾವು ಆಸೆ ಪಟ್ಟಿರಿ ಸರ್. ನಮಗೆ ಒಟ್ಟಿಗಿಲ್ಲ ಅಂದ್ರೆಲ್ಲ ಮಕ್ಕಳ ಶರಣರ್ ಆಗ್ಬೇಕನ್ನೋದು ಆಸೆ ಐತಿ ಸರ್. ಮಕ್ಕಳು ಶರಣರ್ ಆಗ್ಬೇಕು? ಮಕ್ಕಳು ಶರಣರ್ ಆಗ್ಬೇಕ್ರಿ. ಏನೋ ಒಂದು ಅವ್ರ ತಮ್ಮ ಕಾಲ ಮೇಲೆ ತಾವ್ ನಿಂದ್ರಬೇಕು ಅನ್ನೋದೊಂದು ಆಸೆ ನಮಗೆ ರೀ. ನಾವ್ ಹಿಂಗ ಕೂಲಿ ದುಡ್ದ ಮಾಡ್ಬೇಕ್ರಿ. ನಾವ್ ನಮ್ಮ ಮನ್ಯಾರ ಆಟ ಆಡ್ದು ದುಡ್ದ್ರಿ ಅಂದ್ ದುಡ್ಲಿ, ಹಂಗ ಉಪ ಒಂದ್ ಒಪ್ಪತ್ತು ಊಟ ಮಾಡಿದ್ರಿ, ಒಂದ್ ಒಪ್ಪತ್ತು ಉಪ್ಪಾಸ ಇರ್ಲಕ್ರಿ. ನಂಗ ಏನ್ ನಾವು ಅನ್ನ ಸಾರ್ ಕಟ್ಟಲಿ, ಒಂದೊಂದು ಖಾರ ಎಣ್ಣೆ ಕಟ್ಟಿರಿ, ಅದನ್ನ ತಿಂದು ಮನೆಗೆ ಬಂದು ದುಡ್ಡು ಕೊಡ್ತಾರೆ. ದುಡ್ಡು ಇರ್ಲಂದ್ರ ಗುಂಪು ಮಾಡಿ ಏನ ಒಂದು ಜೀವನ ಮಾಡಿ, ನಮಗೂ ಎರಡು ಮೂರು ಆಪರೇಷನ್ ಆಗ್ಯಾರಿ, ಎಷ್ಟು ಕೆಲ್ಸಕ್ಕೆ ಹೋಗೋಕ್ಕೂ ನಡೆಯಲ್ರಿ. ಸುಮ್ಮನೆ ಯಾವ ಪೂರ ನಿರ್ವಲ್ದ 4 ದಿನ ಹೋಗೋದು ಮತ್ತೆ ಬಿಡೋದ್ರಿ. ಹಂಗಾಗಿ ನಮ್ಮ ಮನೆಯವ್ರ ಭಾಳ ಕಷ್ಟ ಬಿಡ್ತಾರ ರೀ. ಅವ್ರಿಗೆ ಒಪ್ಪತ್ತು ಊಟ ಇದ್ರು ಒಪ್ಪತ್ತು ಊಟ ಇಲ್ಲ ರೀ, ಅದ್ರಂಗ ತ್ರಾಸ ಐತ್ರಿ ನಮ್ಗೆ. ಅಂತ ಮಕ್ಕಳು ಸಾಲಿ ಬಿಡ್ಸ್ಬಾರ್ದು. ನಾವು ಏನೋ ತಿಕ್ಕಬಿಟ್ಟು ನಾವು ಮಕ್ಕಳು ಇದ್ದೆ ಅಂತರ ಮಾಡ್ಬೇಕನ್ನ ದಯವಿಟ್ಟು. ನಾವು ಏನಾದ್ರು ಎಲ್ಲರ ಕಪ್ಪು ಬಸಿ ತೊಳೆದಾರಾಗಿರ್ರಿ, ಓದಿಸ್ತೀವ್ರಿ. ನಮಸ್ಕಾರ. ನಿಮ್ಮ ಮಗ ಏನಾಗ್ಬೇಕಂತ ಆಸೆ ಪಡ್ತೀರಿ? ಏನೋ ಗೌರ್ಮೆಂಟ್ ಒಳಗೆ ಏನೋ ಒಂದು ತಮ್ಮ ಕಾಲ ಮೇಲೆ ತಾವು ನಿಂತ್ರೆ ನಮಗೆ ಒಂದು ಇದಾಗತ್ತೆ ಸರ್. ಈ ಪಿ ವಿ ಸಿಯಲ್ಲಿ 90 ಅಂಕಗಳನ್ನ ತೆಗೆದುಕೊಂಡಲ್ಲ, ಎಸ್ ಎಸ್ ಎಲ್ ಸಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದ ನಿಮ್ಮ ಮಗ? 82 ಮಾಡಿದ್ರು ಸರ್. 86 ಸರ್. 86% ಅಲ್ಲ. ಅವಾಗ ಹೆಂಗಿತ್ತು ಖುಷಿ? ಅವಾಗ ಅವಾಗಿನಿಂದ ಆದ್ರೆ ನಾವು ಸ್ವಲ್ಪ ಮಕ್ಕಳು ಶಾಣರ ಒಂದು ಗಮನ ತಗೊಂಡ್ವಿ ಸರ್. ಗಮನಕ್ಕೆ ತಗೊಂಡ್ರೆ ಹಂಗಾಗಿ ನೀವು ಪಿ ವಿ ಸಿ ಅನ್ನ ಚೆನ್ನಾಗಿ ಓದಿಸಿ. ಚೆನ್ನಾಗಿ ಓದಿಸಿ ಸರ್. ಈಗ ಪಿ ವಿ ಸಿಯಲ್ಲಿ 90% ಅನ್ನ ಮಾಡಿದ್ದಾರೆ ಅವರು. ಮಾಡಿದ್ರು ಸರ್. ಈಗ ಮುಂದ ಅವರು ವಿದ್ಯಾಭ್ಯಾಸವನ್ನ ಏನ್ ಮಾಡಿಸ್ಬೇಕಂತ ಮಾಡಿರಿ? ಅವ್ರು ಏನೇ ಇಷ್ಟ, ಅವ್ರಿಗೆ ಏನ್ ಇಷ್ಟ ಆಗತ್ತೆ ಅಷ್ಟು ನಾವು ಅವ್ರಿಗೆ ಹೆಲ್ಪ್ ಮಾಡಂತ ನಾವು ಹೆಲ್ಪ್ ಮಾಡ್ತೀವಿ. ಓದಿಸ್ತೀವಿ. ನಮ್ಗೇನು ಕಷ್ಟ ಇದ್ರೆ ಓದಿಸ್ತೀವಿ. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಅದು ಒಳ್ಳೆಯ 90% ಜನ ಪಿ ವಿ ಸಿಯಲ್ಲಿ 90% ಜನ ಮಾಡಿದಾನ. ಹೌದು ಸರ್. ಬಹಳ ಸಂತೋಷದ ವಿಚಾರ, ಜಿಲ್ಲೆ ಹೆಮ್ಮೆ ಪಡ್ತಕ್ಕಂತ ವಿಚಾರ ಇದು. ಹೌದು ಸರ್. ಈಗ ಆತನ ಗುರಿ ಏನಿದೆ ಅನ್ನೋದನ್ನ ನೀವು ಅರಿತುಕೊಂಡಿದ್ದೀರಾ? ಇನ್ನ ಇಲ್ರಿ ಸರ್, ಹೇಳಿಲ್ಲ ಸರ್ ಅವರು. ಇನ್ನ ಇವಾಗ ಅಡ್ಮಿಷನ್ ಮಾಡ್ಬೇಕಾದ್ರೆ ನಾವ್ ಇವತ್ತು ತಿಳಿಸ್ಕೊಳ್ತೀನಿ ಅಂತ ಹೇಳಿ ಸರ್. ಓಕೆ ಓಕೆ. ಹಾ ಸರ್. ಇಷ್ಟು ದಿವಸ ಬಸ್ ಫ್ರೀ ಇದ್ದು ಸರ್, ಬಸ್ ಕಾಸಿಲ್ಲ ಹತ್ತಿದ್ವ. ಇವಾಗ ಸಿದ್ದರಾಮಯ್ಯ ಸರ್ ಅವರು ಎಲ್ಲ ಆಧಾರ್ ಕಾರ್ಡ್ ಫ್ರೀ ಮಾಡಿದ್ರು ಸರ್. ಅದ್ರ ಸಲುವಾಗಿ ನಾವು ಮತ್ತೆ ಏನು ಬಿಡುಗಡೆ ಸರ್, ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ನಾವು ಆದಷ್ಟು ಮಟ್ಟಿಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಒಂದು ಆಸೆ ಸರ್. ಅವ್ ಅಷ್ಟೇ ಇದು ತೀರ್ಮಾನ ತಗೊಂಡಿರಿ ಸರ್. ಮತ್ತೆ ಈಗ ನಾವಂತೂ ಸಾಲಿ ಓದಿಲ್ಲ ಸರ್, ಮಕ್ಕಳನ್ನ ಚೆನ್ನಾಗಿ ಚಂದಾಗಿ ಓದ್ಲ ಅಂತ ಹೇಳಿ ನಾವು ಎಷ್ಟೋ ಕಷ್ಟ ಇದ್ರೆ ಓದ್ತಾ ಇದೀವಿ ಸರ್. ಇವಾಗ ನಾವು ಒಂದ್ ದಿವಸಕ್ಕೆ 500 ದುಡಿದ್ರು ಕೂಡ ನಮ್ಗೆ ಎಷ್ಟು ಉಳ್ಳಿಲ್ಲ ಅಂದ್ರೆಲ್ಲ ಮಕ್ಕಳಿಗೆ ಓದ್ಸ್ಬೇಕು ಅನ್ನೋದು ಒಂದು ಆಸೆ ಇದೆ ಸರ್. ಹ್ಞೂ ಸರ್. ನಮ್ಮ ಕಷ್ಟ ಎಷ್ಟೋ ಇದ್ರೆ ನಾವು ಹೇಳ್ಕೊಳ್ಳೋಂಥದ್ದು ಏನು ಬೇಡ, ಮಕ್ಕಳಿಗೆ ಏನು ಕಷ್ಟ ಐತಪ್ಪ ಅಂತ ಹೇಳೋದು ಬೇಡ, ಅವ್ರು ಚೆನ್ನಾಗಿ ಓದಲಿ ಚೆನ್ನಾಗಿ ಬೆಳೆ ಅನ್ನೋದು ಆಸೆ ಇದೆ ಸರ್. ಹ್ಞೂ ಸರ್. ನಿಮ್ಮ ಮಕ್ಕಳನ್ನ ಒಟ್ಟು ಎಷ್ಟು ಮಕ್ಕಳು ನಿಮಗೆಲ್ಲ? 3 ಅದಾರ ಸರ್. 3 ಮಕ್ಕಳು? ಹಾಂ ಸರ್. ಈ ನಿಂಗರಾಜ್ ಎಷ್ಟನೇದ ಮಗ? 3ನೇ ಅದ ಸರ್. 3ನೇ ಅದ? ಇದನ್ನೇ ಲಾಸ್ಟ್? ಹಾಂ ಇತ್ತಲ್ಲ. ಇಬ್ಬರನ್ನ ಏನು ಓದಿಸಿದ್ದೀರಿ? ಒಬ್ಬತ ದೊಡ್ಡತ್ತ ಬಿ ಎಡ್ ಮಾಡ್ಯಾನ ಸರ್. ಸೆಕೆಂಡ್ ಆತ ಡಿಗ್ರಿ ಸೆಕೆಂಡ್ ಇಯರ್ ಮಾಡ್ಯಾನ ಸರ್. ಈಗ ಬೇರೆ ಕುಟುಂಬಗಳನ್ನ ನಾವು ನೋಡಿದ್ರ ಸರ್, ದುಡ್ಡು ಮಾಡ್ಬೇಕು ಏನೇನೋ ಮಾಡ್ಬೇಕಂತ ಆಸೆ ಇರುತ್ತೆ ನಮಗೆ. ನೀವು ಇಂತಹ ಕಾಲದಲ್ಲಿ ಮಕ್ಕಳನ್ನ ಇಷ್ಟೆಲ್ಲ ಓದಿಸಿರಲ್ಲ, ಏನ್ ಸ್ಫೂರ್ತಿ ನಿಮ್ಗೆ ಇದಕ್ಕೆಲ್ಲ? ಏನಿಲ್ಲ ಸರ್, ಆಟೋ ಓಡಿಸೋದು ಸರ್.
ದಿಸಕ್ ಒಂದ್ ನಾಲ್ಕನೂರು ದುಡಿಬೋದು, ಐನೂರು ದುಡಿಬೋದು, ಅದ್ರಾಗ ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡ್ ಮಕ್ಳು ಶಾಣ್ಯರಾಗ್ಲಿ, ನಾವ್ ದಡ್ಡರಾಗ್ಬಿಟ್ಟಿವಿ, ನಾವು ಓದಿಲ್ಲ, ಮಕ್ಳು ಹೋದ್ರೆ ಏನಾಗ ಸ್ವಲ್ಪ ತಮ್ಮ ಕಾಲ್ ಮೇಲೆ ತಾವ್ ನಿಂತ್ರ ನಮ್ದೊಂದು ಆಸೆ ಒಂದು ಇದಾಕೈತಿ ಸರ್. ಅದ್ರ ಸಲುವಾಗಿ ನಾವು ನೀವು ಓದಿಲ್ಲ ಪಕ್ಷ ಮಕ್ಕಳಾದ್ರೂ ಮಕ್ಕಳಾದ್ರೂ ವಿದ್ಯಾವಂತರ. ಹೌದು ಸರ್, ಹೌದು ಸರ್, ನಾವು ಓದಿಲ್ಲ, ಮಕ್ಕಳಾರ ವಿದ್ಯಾವಂತರಾಗ್ಲಿ. ನಮಗೆ ನಾವು ಶಾಲೆಗೆ ಹೋಗಿಲ್ಲ, ಮೂವರು ಮಕ್ಕಳು ಚೆನ್ನಾಗಿ ಓದ್ತಾರೆ, ಒಬ್ರಿಗಿಂತ ಒಬ್ರು ಶಾಣರ್ ಅದಾರ್ರಿ. ಅದ್ರಗೋಸ್ಕರ ನಾವು ಮಕ್ಕಳು ಶಾಣರಿದ್ರು ಅವ್ರು ಶಾಲೆ ಬಿಡ್ಸಂತ ಅದು ಬೇಡ, ಎಷ್ಟೋ ಕಷ್ಟ ಇದ್ರ ಅವ್ರು ಓದಿಸ್ಬೇಕು ಅನ್ನೋದೊಂದು ಆಸೆ ಇಟ್ಕೊಂಡಿರಿ ಸರ್. ಅವ್ರು ಮುಂದೆ ಏನಾಗಬೇಕಂತ ಆಸೆ ಪಟ್ಟಿದ್ರಿ? ಅವ್ರ ಒಟ್ಟ ಅವ್ರ ಕಾಲ್ ಮೇಲೆ ಅವ್ರು ನಿಂದಿರ್ಬೇಕು. ಒಟ್ಟ ಅವ್ರ ಏನಪ್ಪಾ ನಮ್ಮ ಇದ್ರಾಗ ಬರ್ಬಾರ್ದು, ನಮ್ಮ ಇದ್ರಾಗ ಬರ್ಬಾರ್ದು. ಒಟ್ಟ ಅವ್ರ ನೈನ್ ಬೇರೆ ತಮ್ಮ ಇದ್ರಾಗ ಓದ್ಬೇಕಂತ ಒಳ್ಳೊಳ್ಳೆ ಅಧಿಕಾರಿಗಳಾಗ್ಲಿ, ಗೌರ್ಮೆಂಟ್ ಜಾಬ್ ಆಗ್ಲಿ, ಯಾವ್ದಾಗ್ಲಿ, ಒಂದ್ ಶಾಣರಾದ್ರೆ ನಮ್ದೊಂದು ಅದೇ ಒಂದ್ ಆಸೆ ರೀ. ಬದ್ದೆ ನಮಗೆ ರೊಕ್ಕದ ಮೇಲೆ ಆಸೆ ಇಲ್ಲ, ನಮ್ಗೆ ಹೊಲ ಮನಿ ಮೇಲೆ ಅಷ್ಟು ಇದಿಲ್ರಿ, ಸಾವುಕಾರ ಆಗ್ಬೇಕಿಲ್ಲ, ಮಕ್ಕಳು ಸಣ್ಣ ಇದ್ರೆ ನಮ್ಗೆ ಚೆನ್ನಾಗಿ. ಬಹಳ ಖುಷಿ ಇದೆ. ಬಹಳ ಬಹಳ ಖುಷಿ ಮಾಡಿರೋದು. ಖುಷಿ ಆಗಿ ಸರ್, ಖುಷಿ ಆಗಿ ಸರ್. ಒಬ್ರಿಗಿಂತ ಒಬ್ರು ಶಾಣರ ಸರ್, ಅದಕ್ಕೇನಿಲ್ಲ ಸರ್. ನಮ್ಗೆ ಎಷ್ಟೋ ಕಷ್ಟ ಇದ್ರೆ ಅವ್ನ ಸಾಲಿ ಬಿಡಿಸ್ಬಾರ್ದು ಅನ್ನೋದು ಒಂದು ಆಸೆ ಇದೆ ಸರ್. ಓಕೆ ವೀಕ್ಷಕರೇ, ನೋಡಿ ಇವತ್ತಿನ ಪೇರೆಂಟ್ಸ್ ಬೇರೆ ಬೇರೆ ಹಣ ಮಾಡಬೇಕು, ಆಸ್ತಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇರ್ತಾರೆ. ಆದ್ರೆ ಇವರು ಬಡ ಕುಟುಂಬದಲ್ಲಿ ತಮ್ಮ ಮೂರು ಮಕ್ಕಳನ್ನ ಅದ್ಭುತವಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ಬಹಳ ಒಳ್ಳೆ ವಿಚಾರ. ಓಕೆ ವೀಕ್ಷಕರೇ, ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಮಸ್ಕಾರ ಇವರೇ. ನಮಸ್ಕಾರ. ಓಕೆ ನಮಸ್ಕಾರ.